ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂತಹ ವರಮಾಲಕ್ಷ್ಮಿ ವ್ರತದ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪೂಜಾ ವಿಧಾನ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಹಾಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಕೆಲವು ಡೌಟ್ಸ್ಗಳು ಅಥವಾ ಕ್ವಶನ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು ನಾನು ಸಪ್ರೇಟ್ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅಥವಾ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ ಆನ್ಸರ್ ಕೂಡ ಕೊಡ್ತೀನಿ ಇನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಸ್ನೇಹಿತರ ಜೊತೆ ಹಾಗೆ ನಿಮ್ಮ ಸಂಬಂಧಿಕರ ಜೊತೆ ಹಂಚ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಸುಮಾರು ಜನ ಹೊಸದಾಗಿ ಪ್ರಾರಂಭ ಮಾಡೋರಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದೊಂದೇ ಉದ್ದೇಶ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ದೇವ್ರ ಫೋಟೋಗೆ ಹಾಗೆ ಕಳ್ಸೋಕ್ಕೆಲ್ಲ ಬ್ಲೌಸ್ ಪೀಸಲ್ಲಿ ಸೀರೆ ಉಡಿಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಬೇಕಿದ್ರೆ ತಿಳಿಸ್ಕೊಡ್ತೀನಿ ಇವಾಗ ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಂತ ನೋಡ್ಕೊಳ್ಳೋಣ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳಿ ಫೋಟೋ ಇಲ್ಲದೇ ಇದ್ದರೆ ಬರೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಒಂದು ಟೇಬಲ್ ಮೇಲೆ ನೀಟಾಗಿರುವಂಥ ಮಡಿ ವಸ್ತ್ರವನ್ನು ಹಾಸಿ ಅದರ ಮೇಲೆ ಪೀಠವನ್ನು ಇಟ್ಟು ಪೀಠದ ಮೇಲೆ ರಂಗೋಲಿ ಹಾಕಿ ಅಂದರೆ ಅಷ್ಟದಳ ಕಮಲವನ್ನು ಹಾಕಿ ಅದ್ರ ಮೇಲೆ ಲಕ್ಷ್ಮೀ ದೇವಿಯ ಫೋಟೋಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿರೋವಂಥ ಗೆಜ್ಜೆ ವಸ್ತ್ರ ಹಾಕಿರುವಂಥ ಹೂವಿನಿಂದ ಅಲಂಕಾರ ಮಾಡಿ ಫೋಟೋವನ್ನು ಇಟ್ಕೊಂಡಿದ್ದೀನಿ ಅದೇ ರೀತಿ ಮುಂದೆ ಕಳಸವನ್ನು ಇಟ್ಟು ಕಳಸಕ್ಕೂ ಕೂಡ ಸೀರೆಯನ್ನು ಉಡಿಸಿ ಒಡವೆಗಳಿಂದ ಅಲಂಕಾರ ಮಾಡಿದ್ದೀನಿ ಇವಾಗ ಕಳಸ ಪ್ರತಿಷ್ಠಾಪನೆ ಬಗ್ಗೆ ನೋಡ್ಕೊಳ್ಳೋಣ ಮೊದಲನೇದಾಗಿ ಶುದ್ಧವಾಗಿರುವಂಥ ನೀರನ್ನು ನಾನು ಕಳಸದ ಒಳಗಡೆ ಹಾಕ್ಕೊಂಡಿದ್ದೀನಿ ಅನಂತರ ಇವಾಗ ಒಂದು ಚಿಟಿಕೆಯಷ್ಟು ಅರ್ಶನ ಒಂದು ಚಿಟಿಕೆಯಷ್ಟು ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೆ ಒಂದು ಕಾಯಿನು ಮತ್ತು ಒಂದು ಹೂವು ಇದೆಲ್ಲವನ್ನೂ ಕೂಡ ಕಳಸದ ಒಳಗಡೆ ಹಾಕಿ ಎರಡು ಕೈಯಿಂದ ಕಳಸವನ್ನು ಮುಚ್ಚಿ ಹಿಡಿದು ಆನಂತರ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗತ್ತೆ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ದೇವಿಯನ್ನು ನಮ್ಮ ಮನೆಯಲ್ಲಿ ಬಂದು ಇವತ್ತು ನೆಲೆಸು ಅಂತ ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೀವು ಮಾವಿನ ಎಲೆಯನ್ನು ಇಟ್ಕೋಬೇಕಾಗುತ್ತೆ ಮಾವಿನ ಕುಡಿಯನ್ನು ಪೂರ್ತಿ ಹಾಗೆ ಇಡ್ಬೋದು ಅಥವಾ ಒಂಬತ್ತು ಐದು ಎಲೆಗಳನ್ನ ಇಡ್ಬೋದು ಎಲೆ ಬದಲು ನೀವು ವೀಳ್ಯದೆಲೆ ಕೂಡ ಇಟ್ಕೋಬೋದು ಆನಂತರ ಇವಾಗ ಅರ್ಶನ ಕುಂಕುಮ ಇಟ್ಟು ತಯಾರು ಮಾಡಿಕೊಂಡಿರುವಂಥ ತೆಂಗಿನಕಾಯನ್ನು ಕೂಡ ಕಳಸದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಲಕ್ಷ್ಮೀ ದೇವಿಯ ಮುಖವಾಡನನ್ನು ಕೂಡ ನಾನು ತೆಂಗಿನಕಾಯಿಗೆ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಇಟ್ಟ ನಂತರ ಜಡೆಯನ್ನು ಕೂಡ ಫಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೂ ಶಕ್ತಿಯುತವಾಗಿ ಕೂಡ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಬೋದು ಆದರೆ ಹೊಸದಾಗಿ ಏನು ಪೂಜೆ ಶುರು ಮಾಡಿರ್ತಾರಲ್ಲ ಅಂಥವ್ರಿಗೆ ನಾನು ಸರಳವಾಗಿ ಇದ್ದೀನಿ ಈ ವಿಡಿಯೋದಲ್ಲಿ ಇವಾಗ ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ತಾಯಿಯನ್ನು ಅನಂತರ ಇವಾಗ ದೀಪಗಳಿಗೆ ಅರ್ಶನ ಕುಂಕುಮ ಹೂವನ್ನು ಇಟ್ಕೊಂಡು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಶುರು ಮಾಡೋಣ ಅವತ್ತಿನ ದಿನ ಅಂದರೆ ವ್ರತದ ದಿನ ಗಡಿಬಿಡಿ ಆಗುತ್ತೆ ಅನ್ನೋರು ಹಿಂದಿನ ದಿನವೇ ಸೀರೆಯನ್ನೆಲ್ಲ ಉಡಿಸಿ ಇಟ್ಕೋಬೋದು ಆದರೆ ಕಳಸ ಸ್ಥಾಪನೆ ಮಾತ್ರ ಬೆಳಗ್ಗೆ ಎದ್ದೇನೆ ಮಾಡಬೇಕಾಗತ್ತೆ ಈ ಪೂಜೆಯಲ್ಲಿ ಮೊದಲನೇ ಒಂದು ಸ್ಟೆಪ್ ಏನಂದರೆ ಯಮುನಾ ಪೂಜೆ ಮಾಡ್ಕೊಳ್ಬೇಕು ಯಮುನಾ ಪೂಜೆ ಮಾಡೋದಕ್ಕೆ ಒಂದು ಸಪ್ರೇಟಾಗಿ ಕಂಚಿನದಾಗಲಿ ತಾಮ್ರದ್ದಾಗಲಿ ಬೆಳ್ಳಿದಾಗಲಿ ಒಂದು ಚೊಂಬನ್ನು ತಗೊಂಡು ಅದಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಿ ಅರ್ಶನ ಕುಂಕುಮ ಅಕ್ಷತೆ ಒಂದು ಕಾಯನ್ನು ಹಾಗೆ ಹೂವನ್ನು ಇಟ್ಟು ಆನಂತರ ನಾವು ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡ್ತೀವೋ ಅದೇ ರೀತಿ ಸ್ಥಾಪನೆ ಮಾಡಿ ಅಂದರೆ ಐದು ವೀಳದನ್ನು ಇಟ್ಟು ಒಂದು ಕಾಯನ್ನು ಇಟ್ಟು ಅಂತ ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಬೇಕಾಗತ್ತೆ ಈ ಒಂದು ಪ್ರೊಸೀಜರ್ನ ನೀವು ತುಳಸಿ ಕಟ್ಟೆ ಇರುತ್ತಲ್ಲ ಅಲ್ಲಿ ಪೂಜೆ ಮಾಡಿಕೊಂಡು ಆ ಕಳಸವನ್ನು ಮನೆ ಒಳಗಡೆ ತಂದು ವರಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಪ್ರತಿಷ್ಠಾಪ ಮಾಡಬೇಕಾಗುತ್ತೆ ಇವಾಗ ನಾನು ಈ ಕಳಸಕ್ಕೆ ಹೂವು ಹಾಗೆ ಗೆಜ್ಜೆ ವಸ್ತ್ರ ಮತ್ತೆ ತಾಂಬೂಲ ಹಣ್ಣನ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇವಾಗ ಲಕ್ಷ್ಮೀ ದೇವಿ ಹಾಗೆ ಗಣಪತಿಯ ಅಭಿಷೇಕವನ್ನು ಶುರು ಮಾಡೋಣ ನಾವು ಎರಡು ವಿಗ್ರಹಗಳನ್ನು ತಗೊಂಡು ಅನಂತರ ಅಭಿಷೇಕವನ್ನು ಮಾಡೋದಕ್ಕಿಂತ ಮುಂಚೆ ಈ ಪಂಚಪಾತ್ರೆಯಲ್ಲಿರುವಂಥ ನೀರಿಗೂ ಕೂಡ ಅರ್ಶನ ಕುಂಕುಮಾಕ್ಷತೆಯನ್ನು ಹಾಕೊಂಡು ಆ ನೀರನ್ನು ಶುದ್ಧ ಮಾಡಿಕೊಂಡು ಆನಂತರ ಆ ನೀರಿನಿಂದ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಇವಾಗ ನಾನು ಶುದ್ಧೋದಕ ಸ್ನಾನವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಅಂದರೆ ಶುದ್ಧವಾಗಿರುವಂಥ ನೀರಲ್ಲಿ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಯಾವುದೇ ಒಂದು ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡೋದಕ್ಕಿಂತ ಮೊದಲು ಶುದ್ಧವಾಗಿರುವಂಥ ನೀರಿನಲ್ಲಿ ಅಭಿಷೇಕ ಮಾಡಿಯೇ ಬೇರೆ ಪಂಚಾಮೃತದಿಂದ ಅಥವಾ ಮಂಗಳ ದ್ರವ್ಯದಿಂದ ಅಭಿಷೇಕವನ್ನು ಮಾಡಬೇಕಾಗತ್ತೆ ಇವಾಗ ಶುದ್ಧೋದಕ ಸ್ಥಾನ ಆಗಿದೆ ನಂತರ ಇವಾಗ ನಾನು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಗಣಪತಿ ವಿಗ್ರಹ ಇಲ್ಲದೆ ಇರೋರು ಖಂಡಿತವಾಗ್ಲೂ ನೀವು ಹಳದಿ ಅಂದರೆ ಅರ್ಶನದಿಂದ ಗಣಪತಿಯನ್ನ ಮಾಡಿ ಅಥವಾ ಸಗಣಿಯಿಂದ ಗಣಪತಿಯನ್ನ ಮಾಡಿ ಆ ಪಂಚಾಮೃತದಿಂದ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನೀವೇನು ಅಭಿಷೇಕ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಹೂವನ್ನು ಆ ಪಂಚಾಮೃತದಲ್ಲಿ ಅದ್ಕೊಂಡು ಪ್ರೋಕ್ಷಣೆ ಮಾಡಿದ್ರೂ ಸಾಕಾಗುತ್ತೆ ವಿಗ್ರಹವೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಪಂಚಾಮೃತ ಅಭಿಷೇಕ ಆದಮೇಲೆ ಮತ್ತೆ ನಾನು ಶುದ್ಧವಾಗಿರುವಂಥ ನೀರಿನಲ್ಲಿ ಅಭಿಷೇಕವನ್ನು ಮಾಡಿ ಇವಾಗ ಗಣಪತಿ ವಿಗ್ರಹಕ್ಕೆ ಅರ್ಶನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ಒಂದು ವೀಳ್ಯದೆಲೆ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವಾಗ ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆಯಿಂದ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಹಾಗೆ ಗರಿಕೆಯಿಂದ ಒಂದೆರಡು ಅಷ್ಟೋತ್ತರಗಳನ್ನು ಹೇಳಿಕೊಂಡು ಗಣಪತಿಗೆ ಪೂಜೆಯನ್ನು ಕೂಡ ಮಾಡಬೇಕು ಈ ಒಂದು ವ್ರತದಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಪೂಜೆಯನ್ನು ಶುರು ಮಾಡೋಣ ಹಾಗೆ ಗೆಜ್ಜೆ ವಸ್ತ್ರನೂ ಕೂಡ ತೊಡಿಸಿದ್ದೀನಿ ಗಣಪತಿಗೆ ಮತ್ತು ನೈವೇದ್ಯ ತಾಂಬೂಲನ್ನು ಕೂಡ ಇಟ್ಟಿದ್ದೀನಿ ವಿಳೆದೆಲೆ ಅಡಿಕೆ ಹಾಗೆ ದಕ್ಷಿಣೆ ಬಾಳೆಹಣ್ಣು ಅನಂತರ ಮತ್ತೆ ಇಲ್ಲಿ ನಾವು ಯಮುನಾ ಕಳಸ ಪ್ರತಿಷ್ಠಾಪನೆ ಮಾಡಿದ್ವಲ್ಲ ಅಲ್ಲಿ ಇವಾಗ ಧೂಪವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು ನೀವು ತುಳಸಿ ಕಟ್ಟೆ ಹತ್ರನೇ ಇದೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಈ ಕಳಸವನ್ನು ತಗೊಂಡು ಬಂದು ವರಮಾಲಕ್ಷ್ಮಿ ಬಲಭಾಗದಲ್ಲಿ ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಆನಂತರ ಇವಾಗ ಗಣಪತಿ ಪೂಜೆ ಮಾಡ್ತಾಯಿದ್ದೀನಿ ಧೂಪ ಮಾಡಿ ನೈವೇದ್ಯ ಮಾಡಿ ಆನಂತರ ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಮುನ ಕಳ್ಸೋಕ್ಕೆ ಸಪ್ರೇಟಾಗಿ ತಾಂಬೂಲ ಹಾಗೆ ನೈವೇದ್ಯವನ್ನು ಇಡಬೇಕು ಗಣಪತಿಗೇ ಸಪ್ರೇಟಾಗಿ ತಾಂಬೂಲ ನೈವೇದ್ಯವನ್ನು ಇಡಬೇಕು ಅದೇ ರೀತಿ ವರಮಹಾಲಕ್ಷ್ಮಿ ದೇವಿಗೆ ಸಪ್ರೇಟಾಗಿ ತಾಂಬೂಲ ನೈವೇದ್ಯ ಎಲ್ಲನೂ ಇಡಬೇಕಾಗುತ್ತೆ ಇವಾಗ ವರಮಹಾಲಕ್ಷ್ಮಿ ಪೂಜಾ ವಿಧಾನ ಶುರು ಮಾಡಿದ್ದೀನಿ ವರಮಹಾಲಕ್ಷ್ಮಿ ದೇವಿಗೆ ಕೆನ್ನೆಗೆ ಅರ್ಶನ ಇಟ್ಟು ಹಣೆಗೆ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಆನಂತರ ಕಾಯನ್ನ ಸಂಕಲ್ಪ ಮಾಡಿ ತಾಯಿಯ ಬಲಭಾಗದಲ್ಲಿ ಇಡ್ತಾಯಿದ್ದೀನಿ ಅದೇ ರೀತಿ ದೋರ ಅಂದರೆ ಕೈಗೆ ಕಂಕಣ ಕಟ್ಕೋತೀವಲ್ಲ ಅದನ್ನು ಕೂಡ ತಯಾರು ಮಾಡಿ ದೇವಿಯ ಬಲಕೈಯಲ್ಲಿ ಇಟ್ಟಿದ್ದೀನಿ ಬಲ ಬಲಕೈ ಇರುತ್ತಲ್ಲ ಅಲ್ಲಿ ಆ ಗ್ರಂಥಿ ದೋರನ ಇಟ್ಬಿಟ್ಟು ಆನಂತರ ಗೆಜ್ಜೆ ವಸ್ತ್ರನ ಹಾಕಿ ಇವಾಗ ಧೂಪವನ್ನು ಮಾಡ್ತಾಯಿದ್ದೀನಿ ಧೂಪ ಆದ ನಂತರ ನಾವು ಅಷ್ಟೋತ್ತರವನ್ನು ಮಾಡೋಣ ಅಷ್ಟೋತ್ತರನ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನೀವು ವಿವಿಧ ಪತ್ರೆಗಳಿಂದ ಅಂದರೆ ಮರುಗ ತುಳಸಿ ಗರಿಕೆ ಹಾಗೆ ದವನ ಮತ್ತು ಪನ್ನೀರ್ ಪತ್ರೆ ದಾಳಿಂಬೆ ಪತ್ರೆ ಈ ರೀತಿ ವಿವಿಧ ಪತ್ರೆಗಳಿಂದ ಬಿಲ್ವ ಪತ್ರೆ ಈ ರೀತಿ ಅರ್ಚನೆಯನ್ನು ಮಾಡಬೇಕು ಆನಂತರ ವಿವಿಧ ಹೂಗಳಿಂದ ಅರ್ಚನೆಯನ್ನು ಮಾಡಬೇಕಾಗುತ್ತೆ ಮಲ್ಲಿಗೆ ಸಂಪಿಗೆ ಜಾಜಿ ಕುಸುಮ ಈ ರೀತಿ ಬೇರೆ ಬೇರೆ ಹೂಗಳಿಂದ ಅರ್ಚನೆಯನ್ನು ಮಾಡಿ ಆನಂತರ ನೀವು ಕುಂಕುಮಾರ್ಚನೆಯನ್ನು ಪ್ರಾರಂಭ ಮಾಡಬೇಕು ಕುಂಕುಮಾರ್ಚನೆ ಮಾಡೋದಕ್ಕೆ ವಿಗ್ರಹ ಇದ್ದರೆ ಒಂದು ವೀಳ್ಯದೆಲೆ ಮೇಲೆ ವಿಗ್ರಹನ ಇಟ್ಕೊಂಡು ವಿಗ್ರಹಕ್ಕೆ ಮೊದಲು ಅರ್ಶನ ಮತ್ತು ಅಕ್ಷತೆಯನ್ನು ಹಾಕಿ ಆನಂತರ ಕುಂಕುಮವನ್ನು ಒಂದೊಂದೇ ಚಿಟಿಕೆ ಹಾಕ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಹತ್ರ ವಿಗ್ರಹ ಇಲ್ಲದೆ ಇದ್ರೆ ಒಂದು ರೂಪಾಯಿ ಕಾಯಿನ್ ಆಗಲಿ ಅಥವಾ ಬೆಳ್ಳಿ ಕಾಯಿನ್ ಆಗಲಿ ಇಟ್ಕೊಂಡು ವೀಳ್ಯದೆಲೆ ಮೇಲೆ ಅದಕ್ಕೆನೇ ಮೊದಲು ಅರ್ಶನ ಹಾಕಿ ಆನಂತರ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಇವಾಗ ಮತ್ತೆ ಧೂಪವನ್ನು ಮಾಡಿ ನಾನು ಈ ದೋರಬಂಧವನ್ನು ಪೂಜೆ ಮಾಡ್ತಾ ಅಲ್ಲಿ ಗಂಟೆಗಳನ್ನ ಹಾಕಿರ್ತೀವಿ ಒಂದೊಂದು ಗಂಟೆಗೂ ಕೂಡ ಪೂಜೆಯನ್ನು ಮಾಡಿ ಆನಂತರ ನೀವು ಆ ದೋರ ಬಂದವನ್ನ ಕಟ್ಸ್ಕೋಬೇಕು ಕೈಗೆ ಬಲಗೈಗೆ ಇವಾಗ ಇಷ್ಟು ಪೂಜೆ ಆದಮೇಲೆ ತುಪ್ಪದ ದೀಪ ಹಚ್ಕೊಂಡು ಅಂದರೆ ತುಪ್ಪದ ಬತ್ತಿಗಳನ್ನ ಐದು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಪಂಚಾರ್ತಿ ಮಾಡ್ತಾ ಇದ್ದೀನಿ ನಾನು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಆರತಿಯನ್ನು ಮಾಡಿ ದೇವ್ರ ಕಡೆಗೆ ತೋರಿಸ್ಬಿಟ್ಟು ಒಂದು ಉದ್ದರಣೆ ನೀರನ್ನು ಸುತ್ತಿಬಿಟ್ಟು ಕೆಳಗಡೆ ಬಿಟ್ಬಿಡಬೇಕು ಇವಾಗ ಇದಾದ ನಂತರ ನೈವೇದ್ಯವನ್ನು ಮಾಡೋಣ ಸಂಕಲ್ಪ ಮಾಡಿ ಬಲಭಾಗದಲ್ಲಿ ಇಟ್ಟಿರ್ತೀವಲ್ಲ ಅದನ್ನು ಒಡ್ಕೊಂಡು ಬರಬೇಕು ಹಾಗೆ ಐದು ತರಹದ ಫಲವನ್ನು ಅಂದರೆ ಹಣ್ಣುಗಳನ್ನ ಇಟ್ಟಿರ್ತೀವಲ್ಲ ಅದನ್ನು ಕೂಡ ನೈವೇದ್ಯವನ್ನು ಮಾಡಬೇಕು ನೀವು ಈ ಪೂಜೆ ಎಲ್ಲ ಬೆಳಗ್ಗೆನೇ ಮಾಡೋದಾದರೆ ಬೆಳಗ್ಗೆನೆ ಒಬ್ಬಟ್ಟೆಲ್ಲ ಮಾಡೋದಕ್ಕಾಗಲ್ಲ ಅಂಥ ಸಮಯದಲ್ಲಿ ಹಣ್ಣುಗಳನ್ನೇ ಇಟ್ಟು ಪೂಜೆ ಮಾಡ್ಬೋದು ಹಾಲು ಹಣ್ಣನ್ನು ಇಟ್ಟು ಆನಂತರ ಬೇಕಿದ್ರೆ ನೀವು ಮತ್ತೆ ಒಬ್ಬಟ್ಟು ಅಥವಾ ಏನು ಸಿಹಿ ಮಾಡಿರ್ತೀರೋ ಅದನ್ನು ಇಟ್ಟು ಮತ್ತೆ ಪೂಜೆ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಇವಾಗ ನೈವೇದ್ಯ ಆದಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ನಾನು ಕರ್ಪೂರವನ್ನು ಹಚ್ಕೊಂಡು ಧೂಪಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ ಕರ್ಪೂರ ನೀರಾಂಜನಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪ ಸಮರ್ಪಯಾಮಿ ಅಂತ ಹೇಳಿಕೊಂಡು ಎಲ್ಲವನ್ನೂ ಕೂಡ ದೇವಿಗೆ ಸಮರ್ಪಣೆ ಮಾಡಬೇಕು ಅನಂತರ ಮಹಾಮಂಗಳಾರತಿನ ಎಲ್ಲರೂ ಕೂಡ ತಗೊಂಡು ಮನೆಯಲ್ಲಿರೋರೆಲ್ಲರೂ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ಪರಮಹಾಲಕ್ಷ್ಮಿ ದೇವಿ ಹತ್ರ ಹಾಕ್ಬಿಟ್ಟು ಆನಂತರ ದೇವಿಯನ್ನು ಮಂತ್ರದಲ್ಲಾಗ್ಬೋದು ಅಥವಾ ಪೂಜೆ ಮಾಡೋದ್ರಲ್ಲಾಗಿರ್ಬೋದು ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸು ಅಂತ ಕೇಳಿಕೊಂಡು ಆನಂತರ ನೀವು ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು ಮತ್ತು ಸಂಜೆ ದೇವಿಯ ಕತೆಯನ್ನು ಅಂದರೆ ವರಮಾಲಕ್ಷ್ಮಿ ದೇವಿಯ ಕಥೆಯನ್ನು ಓದಿ ಅಷ್ಟಕಮ್ನ ಓದಿ ಅನಂತರ ಬಂದಿರೋಂಥ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಿ ಸಂಜೆ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ ಕೆಂಪಾರ್ತಿ ಅಂದರೆ ನೀರಿಗೆ ಸ್ವಲ್ಪ ಅರ್ಶನ ಕುಂಕುಮನ ಹಾಕೊಂಡು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಆರತಿ ಮಾಡ್ತಕ್ಕಂಥದ್ದು ಆರತಿ ಮಾಡಿಬಿಟ್ಟು ದೇವರಿಗೆಲ್ಲ ನೀವು ಅಳಿಸಿ ಆನಂತರ ಆ ದೃಷ್ಟಿ ಬೊಟ್ಟನ್ನು ಯಮುನಾ ಕಳಸಕ್ಕೂ ಇಡಬೇಕು ಗಣಪತಿಗೂ ಇಡಬೇಕು ವರಮಾಲಕ್ಷ್ಮಿ ಫೋಟೋ ಇದ್ದರೆ ಫೋಟೋಗೂ ಇಡಬೇಕು ಕಳ್ಸಕ್ಕೂ ಇಡಬೇಕು ಇಷ್ಟಕ್ಕೂ ಆರತಿ ಮಾಡಿ ದೃಷ್ಟಿ ಬೊಟ್ಟನ್ನು ಇಟ್ಟು ಆನಂತರ ಕಳಸವನ್ನು ಕದಲಿಸೋದನ್ನ ತೋರಿಸ್ತಾ ಇದ್ದೀನಿ ಮೊದಲು ಯಮುನಾ ಕಳಸವನ್ನು ಬಲಭಾಗಕ್ಕೆ ಹೆಂಗೆ ಅನ್ನಬೇಕು ಗಣಪತಿ ವಿಗ್ರಹವನ್ನು ಕೂಡ ಒಂದೆರಡು ಮೂರು ಸಲ ಮೇಲಕ್ಕೆ ಎತ್ತಬೇಕು ಫೋಟೋವನ್ನು ಈ ರೀತಿ ಮೇಲಿರುವಂಥ ಹೂವನ್ನು ಬಲಭಾಗಕ್ಕೆ ಈ ರೀತಿ ಅನ್ನಿ ವಿಗ್ ಈ ಕಳಸವನ್ನು ಕೂಡ ಈ ರೀತಿ ಅಂದು ಸ್ವಲ್ಪ ಶೇಕ್ ಮಾಡಿ ಕಳಸವನ್ನು ಇದ್ದೀರಲ್ವ ಈ ರೀತಿ ಇವಾಗ ಕಳಸ ಕದಲಿದಂಗೆ ಆಗುತ್ತೆ ನೀವು ನಂತರ ಎತ್ತಿಟ್ಕೊಳ್ಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ನೈವೇದ್ಯವನ್ನು ಇಟ್ಟರೆ ತುಂಬಾ ಶ್ರೇಷ್ಠ ಯಾವ ದಿಕ್ಕಿಗೆ ದೇವರನ್ನು ಮುಖ ಮಾಡಿ ಕೂರಿಸ್ಬೇಕು ಇನ್ನೂ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಕಳ್ಸೋಕ್ಕಿಟ್ಟಿರೋಂಥ ಕಾಯಿ ಅಕ್ಕಿಯನ್ನು ಏನು ಮಾಡಬೇಕು ಅನ್ನೋದೆಲ್ಲದೂ ಕೂಡ ವಿಡಿಯೋ ನಾನು ಸಪ್ರೇಟಾಗಿ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್